ಹೇ ಗಾಯ್ಸ್, ವೆಲ್ಕಮ್ ಟು ರಾಧಿಕಾ ಕನ್ನಡ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಮ ನೋಸ್ ಹತ್ರ ಎಲ್ಲ ಇರೋ ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೆ, ವೈಟ್ ಹೆಡ್ಸ್ ಏನಿರುತ್ತೆ, ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ, ನಿಮ್ಮ ನೋಸ್ ಹತ್ರ ನೀವು ಜೂಮ್ ಆಗಿ ನೋಡಿದಾಗ ಅಥವಾ ಕೆಲವೊಬ್ರಿಗೆ ಹಾಗೇನೆ ವಿಸಿಬಲ್ ಇರುತ್ತೆ, ಬ್ಲ್ಯಾಕ್ 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 ಆಗಿ ಚಿಕ್ಕ ಚಿಕ್ಕದಾಗಿ ಕಾಣ್ತಿರತ್ತೆ. ಸೊ ಆತರ ನಿಮ್ಮ ನೋಸ್ ಇದ್ರೆ ಅಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ತುಂಬಾ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಗೊತ್ತಿಲ್ದವ್ರಿಗೆ ಹೇಳ್ತಾ ಇದ್ದೀನಿ, ನೀವು ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನ ಜಾಸ್ತಿ ಬ್ಯೂಟಿ ಟಿಪ್ಸ್ ನ ಎಲ್ಲ ನಿಮ್ಗೆ ಕೊಡ್ತಾ ಇರ್ತೀನಿ. ನಿಮ್ ಮನೆ ಹತ್ರ ಇರುವಂತ ಯಾವುದೇ ಸ್ಟೇಷನರಿ ಸ್ಟೋರ್ಗೆ ಹೋಗಿ ನೀವು ನೋಸ್ ಸ್ಟ್ರಿಪ್ ನ ಕೊಡಿ ಅಥವಾ ಬ್ಲ್ಯಾಕ್ ಹೆಡ್ ರಿಮೂವರ್ ಸ್ಟ್ರಿಪ್ ಏನಿರುತ್ತೆ ಅದನ್ನ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಈ ತರ ಸಪ್ರೇಟ್ ಪ್ಯಾಕೇಜ್ ಅಲ್ಲಿ ಬರುತ್ತೆ, ಒಂದೊಂದು ಸ್ಟ್ರಿಪ್ ಈ ತರ ಒಂದೊಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ. ಇದನ್ನ ಸಿಂಗಲ್ ಸಿಂಗಲ್ ಆಗಿ ಕೂಡ ಮಾರ್ತಾರೆ, ಇಲ್ಲ ಅಂತ ಅಂದ್ರೆ ನಿಮ್ಗೆ ಪೂರ್ತಿ ಈ ತರ ಪ್ಯಾಕೇಜ್ ಅಲ್ಲಿ ಕೂಡ ಮಾರ್ತಾರೆ. ಸೊ ನಿಮ್ ಇಷ್ಟ, ನಿಮ್ಗೆ ಬೇಕು ಅಂದ್ರೆ ಈ ತರ ಪೂರ್ತಿ ಪ್ಯಾಕೇಜ್ ನ ತಗೋಬಹುದು. ಒಂದ್ರಲ್ಲಿ 6 ಸ್ಟ್ರಿಪ್ಸ್ ಇರುತ್ತೆ ಈ ತರ. ಫಸ್ಟ್ ನೀವು ಈ ತರ ಸಿಂಗಲ್ ಸ್ಟ್ರಿಪ್ ನ ತಗೊಂಡು ನೋಡಿ, ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ನೀವು ಪೂರ್ತಿ ಪ್ಯಾಕ್ ನ ತಗೋಬಹುದು. ನನ್ನ ಹತ್ರ ಇಲ್ಲಿ ಎರಡ್ ತರ ಇದೆ ಸ್ಟ್ರಿಪ್. ಒಂದು ಇದು ಚಾರ್ಕೋಲ್ದು ಬ್ಲ್ಯಾಕ್ ಹೆಡ್ಸ್ ರಿಮೂವರ್, ಇನ್ನೊಂದು ಕಾಫಿ ಇದೆ. ಸೊ ನೀವ್ ಯಾವ್ದಾದ್ರು ಪರ್ಚೇಸ್ ಮಾಡ್ಬೋದು. ನಾನ್ ಇವತ್ತು ಕಾಫಿದು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಇಂಡಿಯಾದಿಂದ ತಗೊಂಡಿದ್ದೆ, ಅದು ನೋ ಸ್ಟ್ರಿಪ್ ಬ್ಲ್ಯಾಕ್ ಒನ್ ಏನಿದೆ ಅದು ದುಬೈಯಲ್ಲೇ ತಗೊಂಡಿದ್ದು. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ತುಂಬಾ ವೇಸ್ಟ್ ಮಾಡ್ಬಿಟ್ಟಿದ್ದೆ, ಯಾಕಂದ್ರೆ ನಂಗೆ ಕರೆಕ್ಟ್ ಆಗಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗಿರ್ಲಿಲ್ಲ. ಸೊ ನೀವು ಈ ತರ ಓಪನ್ ಮಾಡಿದಾಗ ಈ ತರ ಒಂದು ಗ್ಲಾಸ್ ಶೀಟ್ಗೆ ಈ ಸ್ಟ್ರಿಪ್ ಅಂಟಿರುತ್ತೆ, ಆಯ್ತಾ. ಸೊ ಇದನ್ನ ನೀವು ಜಸ್ಟ್ ಈ ತರ ರಿಮೂವ್ ಮಾಡ್ಬೋದು. ಇದೇನ್ ಸ್ಟಿಕ್ಕಿ ಇರಲ್ಲ, ಅನ್ಲೆಸ್ ನೀವು ವಾಟರ್ನ ಹಚ್ಚೋವರೆಗೂ ಇದು ಸ್ಟಿಕ್ಕಿ ಆಗಲ್ಲ. ನಿಮ್ಮ ಹ್ಯಾಂಡ್ಸ್ ನ ಫುಲ್ ಡ್ರೈ ಆಗಿ ಇಟ್ಕೊಳ್ಳಿ, ಅದಾದ್ಮೇಲೆ ಇದನ್ನ ಟಚ್ ಮಾಡಿ, ಇಲ್ಲಾಂದ್ರೆ ನಿಮ್ ಕೈಗೆನೆ ಅಂಟ್ಕೊಂಡ್ ಬಿಡತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಈ ತರ ನಾರ್ಮಲ್ ವಾಟರ್ನ ತಗೊಳ್ಳಿ. ಇದು ಬಿಸಿನೀರು ಅಲ್ಲ ಅಥವಾ ಕೋಲ್ಡ್ ವಾಟರು ಅಲ್ಲ, ನಾರ್ಮಲ್ ಟ್ಯಾಪ್ ವಾಟರ್ ಇದೆ. ಸೊ ನೀವು ಜಸ್ಟ್ ನಿಮ್ಮ ನೋಸ್ ನ ಈ ತರ ವೆಟ್ ಮಾಡ್ಕೊಳ್ಳಿ, ಆಯ್ತಾ. ನಿಮ್ಮ ಸ್ಟ್ರಿಪ್ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಸೊ ಅದು ಪೂರ್ತಿ ಪ್ಲೇಸ್ ನ ಸ್ವಲ್ಪ ಈ ತರ ವೆಟ್ ಮಾಡ್ಕೊಳ್ಳಿ. ಇದನ್ನ ಮಾಡೋಕ್ಕೂ ಮುಂಚೆ ನಿಮ್ಮ ಫೇಸ್ ನ ಫಸ್ಟ್ ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಮಾಡಿ ಜಸ್ಟ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿದೀನಿ, ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಬಟ್ ಫೇಸ್ ವಾಶ್ ಮಾಡಿದೀನಿ, ಸೊ ದಟ್ ಆಯಿಲ್ ಎಲ್ಲ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ನೀವು ಫೇಸ್ ವಾಶ್ ಮಾಡಿದ್ಮೇಲೆ. ಅದಾದ್ಮೇಲೆ ನೀವು ಈ ಸ್ಟ್ರಿಪ್ ನ ಅಪ್ಲೈ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ನಿಮ್ಮ ಪೋರ್ಸ್ ಎಲ್ಲ ಬರೋದಕ್ಕೆ. ಸೊ ಈ ತರ ವಾಟರ್ ನ ಅಪ್ಲೈ ಮಾಡಿ, ಸೊ ಈ ಸ್ಟ್ರಿಪ್ ನ ಸ್ವಲ್ಪ ತೆಗೆಯುವಾಗ ನಿಮ್ಮ ಕೈ ಈ ತರ ಡ್ರೈ ಆಗಿ ಇದ್ರೆ ಒಳ್ಳೇದು. ಈಗ ನೀವು ಗ್ಲಾಸ್ ಕಡೆ, ಇದು ಗ್ಲಾಸ್ ಶೀಟ್ ಏನಿದೆ, ಈ ಶೀಟ್ ಕಡೆ ಏನಿದೆ ಅಲ್ವಾ, ಇದು ನಿಮ್ಮ ನೋಸ್ ಮೇಲೆ ಹೋಗುತ್ತೆ, ಇದು ಮೇಲ್ಗಡೆ ಬರುತ್ತೆ, ಆಯ್ತಾ. ಸೊ ಅದನ್ನ ನೀವು ತಿಳ್ಕೋಬೇಕು. ನಾನು ಫಸ್ಟಿಗೆ ಬಂದಾಗ ಇದನ್ನ ಹೇಗೆ ಯೂಸ್ ಮಾಡೋದು, ಯಾವ ಸೈಡ್ ನೋಸ್ಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನ್ ಮಾಡಿರುವಂತ ಮಿಸ್ಟೇಕ್ ನ ನೀವು ಮಾಡಬೇಡಿ, ಜಸ್ಟ್ ಈ ತರ ರಿಮೂವ್ ಮಾಡಿ ದೆನ್ ಪ್ಲೇಸ್ ಇಟ್ ಲೈಕ್ ದಿಸ್. ಈ ತರ ಸ್ವಲ್ಪ ಪ್ರೆಸ್ ಮಾಡಿ. ಇವಾಗ ಇದನ್ನ ಪ್ಲೇಸ್ ಮಾಡಿದ್ಮೇಲೆ ಸ್ವಲ್ಪ ನೀರ್ನ ತಗೊಂಡು ಜಸ್ಟ್ ಟ್ಯಾಪ್ ಮಾಡಿ, ಯಾಕಂದ್ರೆ ನೀರ್ ನೀವ್ ಏನ್ ಅಪ್ಲೈ ಮಾಡಿದ್ರೆ ಅದು ಎನಫ್ ಆಗಿರಲ್ಲ. ಸೊ ಜಸ್ಟ್ ಈ ತರ ಟ್ಯಾಪ್ ಮಾಡಿದ್ರೆ ನೀವು ಏನ್ ಇದನ್ನ ಸ್ಟ್ರಿಪ್ ನ ಹಚ್ಚಿದ್ರೆ ಅದು ಇನ್ನ ಜಾಸ್ತಿ ಕೂರತ್ತೆ. ಸೊ ಜಸ್ಟ್ ಓವರ್ ಆಗಿ ವೆಟ್ ಮಾಡಬೇಡಿ, ಜಸ್ಟ್ ಲಿಟಲ್ ಲಿಟಲ್. ಇಲ್ಲಿ ಕಾರ್ನರ್ಗೆಲ್ಲ ಕೂತಿರಲ್ಲ, ಸೊ ಜಸ್ಟ್ ಈ ತರ ಟ್ಯಾಪ್ ಟ್ಯಾಪ್ ಮಾಡಿ ವೆಟ್ ಮಾಡಿ. ಸೊ ಇವಾಗ ನೀರೆಲ್ಲ ಅಪ್ಲೈ ಮಾಡಿದ್ದೀನಲ್ವ, ಇದನ್ನ ಡ್ರೈ ಆಗೋದಕ್ಕೆ ಬಿಡಿ. ಇದು ಒನ್ಸ್ ಡ್ರೈ ಆದ್ಮೇಲೆ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್. ನಾನಿವಾಗ ಇದನ್ನ ಹಾಗೆ ಬಿಡ್ತೀನಿ ಡ್ರೈ ಆಗೋದಕ್ಕೆ.
ಇವಾಗ ಇದು ಫುಲ್ ಡ್ರೈ ಆಗಿದೆ, ಈಗ ಇದನ್ನ ರಿಮೂವ್ ಮಾಡ್ತೀನಿ. ನಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಪೋರ್ಸ್ ಅಷ್ಟು ಲಾರ್ಜ್ ಇಲ್ಲ, ದೇ ಆರ್ ವೆರಿ ಟೈನಿ. ಅದಕ್ಕೆ ಅಷ್ಟೊಂದು ಜಾಸ್ತಿ ನನಗೆ ಬ್ಲ್ಯಾಕ್ ಹೆಡ್ಸ್ ಇಲ್ಲ, ಬಟ್ ವೈಟ್ ಹೆಡ್ಸ್ ಆಗುತ್ತೆ. ವೆನ್ ಐ ಪ್ರೆಸ್ ಇಟ್ ವೆರಿ ಬ್ಯಾಡ್ಲಿ ಅವಾಗ ನಂಗೆ ಗೊತ್ತಾಗತ್ತೆ ನನ್ನ ನೋಸಲ್ಲಿ ವೈಟ್ ಹೆಡ್ಸ್ ಇದೆ ಅಂತ, ಬಟ್ ದೇ ಆರ್ ವೆರಿ ಲೆಸ್. ಓಕೆ, ಸೊ ನಾನು ಸ್ಟ್ರಿಪ್ನ ಓಪನ್ ಮಾಡಿ ತೋರಿಸ್ತೀನಿ ಸ್ಟಿಲ್ ಎಷ್ಟೊಂದು ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಹೇಗೆ ಬಂದಿರತ್ತೆ ಅಂತ. ಈಗ ರಿಮೂವ್ ಮಾಡೋಣ. ಇಟ್ ಈಸ್ ಪೇನ್ಫುಲ್, ಸ್ವಲ್ಪ ಪೇನ್ ಆಗೇ ಆಗತ್ತೆ. ನಿಮ್ಮ ಸ್ಕಿನ್ನ ಈ ಥರ ಟೈಟಾಗಿ ಹೋಲ್ಡ್ ಮಾಡಿ ಆಯಿತಾ, ದೆನ್ ರಿಮೂವ್ ಇಟ್ ಸ್ಲೋಲಿ. ಇವಾಗ ನೋಡ್ಬೋದು ನನ್ನ ನೋಸ್ ಫುಲ್ ಕ್ಲೀನ್ ಆಗಿದೆ. ಐ ಡೋಂಟ್ ನೋ ಇದರಲ್ಲಿ ನಿಮಗೆ ಕಾಣುತ್ತಾ ಇಲ್ವಾ ಅಂತ, ದಿ ಆರ್ ವೆರಿ ಟೈನಿ ಆಯಿತಾ. ನನಗೆ ವೈಟ್ ಹೆಡ್ಸ್ ಅಷ್ಟೇ ಇದೆ, ಐ ಥಿಂಕ್ ಯು ಕ್ಯಾನ್ ಸಿ, ಸ್ವಲ್ಪ ಸ್ವಲ್ಪ ಕಾಣ್ತಾ ಇರ್ಬೋದು. ಬಟ್ ಇದನ್ನು ಯೂಸ್ ಮಾಡಿ ನೋಡಿ, ಜಸ್ಟ್ ಒನ್ ಸ್ಟ್ರಿಪ್ನ ಫಸ್ಟು ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ನೀವು ಇಷ್ಟ ಆದರೆ ಪೂರ್ತಿ ಪ್ಯಾಕ್ನ ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ನೀವು ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ನ್ಯೂ ವಿಡಿಯೋಸಲ್ಲಿ ಒಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.